ದಿ ಹ್ಯಾಂಡ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳು ಮನೇಲಿ ಮಾತ್ರ ಕೆಲಸ ಮಾಡೋದಲ್ಲ ಲೋಕನೇ ಆಳಬಹುದಾಗಿದೆ ಅಂತ ಅಂತ ಹೆಣ್ಮಕ್ಳ ಪರಿಚಯವನ್ನು ನಿಮಗೆ ಮಾಡಿಸ್ಕೊಡ್ತಾ ಇದ್ದೀನಿ ಬೆಂಗಳೂರು ಗಣೇಶೋತ್ಸವದಲ್ಲಿ ಈ ಬಾರಿ ಏಳ್ನೂರು ಹೆಣ್ಮಕ್ಳು ರಾರಾಜಿಸ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಅವರೆಲ್ಲ ವೇದಿಕೆ ಮುಂದೆ ಇದ್ದರೆ ವೇದಿಕೆಯ ಹಿಂದೆ ಇರುವ ಹೆಣ್ಮಕ್ಳು ಇವರು ನಮಸ್ಕಾರ ಸುನೀತಾ ಅವರೇ ನಮಸ್ತೆ ಸೊ ಸುನೀತಾ ಅವರೇ ನೀವು ಮತ್ತೆ ಬಿಜಿಯು ಎಷ್ಟು ವರ್ಷದ ಫ್ರೆಂಡ್ಸ್ ನಮ್ದು ನಾಲ್ಕರಿಂದ ಐದನೇ ವರ್ಷ ಇದು ನಾನು ಮಾಡ್ತಾ ಇರೋದು ಇಲ್ಲಿ ಪಂಚಮಂ ಕಾರ್ಯ ಸಿದ್ಧಿ ಬಟ್ ನಾನು ಫಾಲೋ ಮಾಡ್ತಾ ಇರೋದು ಹತ್ತು ವರ್ಷ ಹದಿನೈದು ಹನ್ನೆರಡು ವರ್ಷದಿಂದ ನಾನು ಇಲ್ಲಿಕ್ಕೆ ಬರ್ತಾನೆ ಇದ್ದೀನಿ ಅದರಿಂದ ಇನ್ಸ್ಪೈರ್ ಆಗಿ ನಾನು ಬಿಜಿಯುನ ಸೇರ್ಕೊಂಡೆ ನಾನು ಹೆಂಗೆ ಅಂದ್ರೆ ಹತ್ತು ಹದಿನೈದು ವರ್ಷಗಳಿಂದ ನೀವು ಬಂದು ಇಲ್ಲಿ ಭಗವಂತನ ದರ್ಶನ ಪಡ್ಕೊಳ್ತಿದ್ರಿ ಬಿಜು ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿದ್ರಿ ಅಷ್ಟೇ ನಾನು ಒನ್ ಫೈನ್ ಡೇ ಯು ಡಿಸೈಡೆಡ್ ಇಲ್ಲ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಅಂತ ಅಲ್ವಾ ಹೌದು ಹೌದು ಹಾ ಸೊ ಅದಕ್ಕಿಂತ ಮುನ್ನ ನೀವೇನ್ ಮಾಡ್ತಿದ್ರಿ ಆ್ಯಕ್ಚುಲಿ ಸೇರಿಕೊಳ್ಬೇಕು ಅಂತ ಆಸೆ ಇತ್ತು ಫಸ್ಟ್ ಆಫ್ ಆಲ್ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಯಾರು ಬೇಕಾದ್ರೂ ಬಂದು ಸೇರ್ಕೊಳ್ಬಹುದು ಅಂತ ಸೆಕೆಂಡ್ ಒನ್ ಏನಂದರೆ ಮಗ ಮಗ ಚಿಕ್ಕವನಿದ್ದ ಸೊ ಅದರಿಂದ ಸ್ವಲ್ಪ ಫ್ಯಾಮಿಲಿ ಇದರಿಂದ ಸ್ವಲ್ಪ ಹೊರಗಡೆ ಬಂದ ಆದಮೇಲೆ ಅವರೊಂದು ಏಜ್ ಆದಮೇಲೆ ಸೇರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಮೇಲೆ ಬಂದು ಸೇರ್ಕೊಂಡ್ವಿ ನಾವು ಸೊ ನೀವು ಯಾವ ಟೀಮನ್ನು ಲೀಡ್ ಮಾಡ್ತಾ ಇದ್ದೀರಾ ಮರ್ಚೆಂಟೈಸ್ ಟೀಮ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ಈ ಬಿ ಜಿ ಸಂಬಂಧಿತ ಡಿಸೈನಿಂಗ್ ಎಲ್ಲ ಮಾಡಿ ಮರ್ಚೆಂಟೈಸ್ ಹೌದು ಅಲ್ವಾ ಹೌದು ಏನೆಲ್ಲ ಮರ್ಕ್ ಸಿಗುತ್ತೆ ಆ್ಯಕ್ಚುಲಿ ಟೀ ಶರ್ಟ್ಸು ಹೊಸತಿ ಎಲ್ಲ ಚನ್ನಪಟ್ಟಣ ಬೊಂಬೆ ಆ ಥರದ್ದೆಲ್ಲ ಇಡ್ತಾ ಇದ್ವಿ ಅಂದರೆ ಈ ಸತಿನೂ ಪ್ರತಿ ಎವ್ರಿ ಇಯರು ಒಂದು ನ್ಯೂ ಪ್ರಾಡಕ್ಟ್ನ ನಾವು ಏನು ಇದು ಮಾಡ್ತೀವಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅದರಲ್ಲಿ ಅದನ್ನೇ ಹಿಂಗೆಲ್ರಿಗೂ ಅಂದ್ರೇನು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ ಏನಾದ್ರೂ ಒಂದು ಜ್ಞಾಪಕಕ್ಕೆ ತಗೊಂಡು ಹೋಗ್ತೀವಿ ಅದೇ ತರನೇ ಮರ್ಜೆಂಟೇಸ್ ಇದು ಅಷ್ಟೇ ಬೆಂಗ್ಳೂರು ಉತ್ಸವಕ್ಕೆ ಬಂದರೆ ಏನಾದರೂ ಒಂದು ನೆನಪಿಗೆ ಒಂದು ಟೀ ಶರ್ಟು ಒಂದು ಸಮಥಿಂಗ್ ಅಹ್ ಒಂದು ಅವ್ರಿಗೆ ರೀಸನಬಲ್ ಆಗಿರ್ಬೇಕು ಅವ್ರಿಗೆ ಅದು ರೀಚ್ ಆಗ್ಬೇಕು ಅದು ಮೆಮೊರಿ ಇರ್ಬೇಕು ಸತ್ಯ ಅದು ಮನೆ ಹೋದ್ರು ಅವ್ರು ಓ ನಾ ಬಿಜಿಯು ಹೋಗಿದ್ದೆ ಬಿಜಿಯು ತಗೊಂಡಿದ್ದೆ ಇದು ಆ ತರ ನೆನಪು ಬರಬೇಕು ಎವ್ರಿ ಇಯರು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇರೋರು ಈ ಸತಿ ತೊಗೊಂಡಿಲ್ಲ ನಾನು ಈ ಸತಿ ಟಿ ಶರ್ಟ್ ತೊಗೊಳ್ತಾ ಇದ್ದೀನಿ ಈ ಸತಿ ಏನು ಇದು ಮಾಡಿದ್ರೆ ಡಿಸೈನ್ ಮಾಡಿದೀರಾ ಈ ತರ ಬಂದು ಅವರೇ ಕೇಳಿ ಅವರೇ ತೊಗೊಂಡು ಹೋಗೋವ್ರು ತುಂಬಾ ಚೆನ್ನಾಗಿದೆ ಈ ಸತಿ ತೀರ್ಮಾನ ಮಾಡಾಯ್ತಾ ಏನೇನು ಡಿಸೈನ್ ಮಾಡಬೇಕು ಅಂತ ಆಕ್ಚುಲಿ ಪ್ರೊಸೆಸಿಂಗ್ ನಡೀತಾ ಇದೆ ಇನ್ನೂ ಆಗಬೇಕು ಸೀಕ್ರೆಟ್ ಎಲ್ಲ ಇಟ್ಕೊಂಡಿದ್ದಾರೆ ಇವರು ಸುನೀತಾ ಅವರು ಬಿಟ್ಕೊಡಲ್ಲ ಅಷ್ಟು ಬೇಗ ಸೊ ಸುನೀತಾ ಅವರೇ ಹೆಣ್ಮಕ್ಳು ತಂಡನ ಎಸ್ಪೆಷಲಿ ಈ ತರ ಡಿಸೈನಿಂಗು ಅಂಡ್ ಮರ್ಕಿನ ಒಂದು ತಂಡನ ನೀವು ಲೀಡ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾದಾಗ ಹೌ ಡಿ ಯು ಫೀಲ್ ಇದ್ದೆ ಬಟ್ ಹಿಂದೆ ಎಫರ್ಟ್ ಹಾಕ್ತಾ ಅಂತ ಆ ನಮಗೆ ಹೋದಾಗ್ಲೇ ಕರೆಕ್ಟ್ ಹಾಗಾಗಿ ಇಲ್ಲಿಗೆ ಬಂದಾದ್ಮೇಲೆ ಒಳಗಡೆ ಹೋಗಾದ್ಮೇಲೆ ಗೊತ್ತಾಯ್ತು ಒಂದು ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ಹಿಂದ್ಗಡೆ ಎಫರ್ಟ್ ಹಾಕ್ಬೇಕು ಎಷ್ಟು ನಾವು ಎನ್ಕ್ವೈರೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗಿತ್ತು ಇದು ಒಂಥರ ಚಾಲೆಂಜ್ ಮತ್ತೆ ಒಂಥರ ಖುಷಿನೂ ಕೊಡ್ತಾ ಇದೆ ಒಂಥರ ಎಷ್ಟು ನಾಲೆಜ್ ಇಂಪ್ರೂವ್ ಆಗುತ್ತೆ ನಮ್ಗೆ ಇದರಿಂದ ಅಂತ ಹೇಳ್ಬಿಟ್ಟು ಅದು ಅನ್ಸುತ್ತೆ ನಮಗೆ ಈ ವರ್ಷದ ಬಿಜಿಯು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇಯರ್ ಬೆಂಗಳೂರು ಗಣೇಶೋತ್ಸವ ಬರೀ ಎಲ್ಲ ಕಡೆ ಈ ಕಡೆ ನೋಡೋ ಕಡೆ ಹೆಣ್ಮಕ್ಳು ಹೆಣ್ಮೆಲ್ಲ ಇಟ್ಸ್ ಪ್ರೂವಿಂಗ್ ಆ್ಯಕ್ಚುಲಿ ಏನು ನಾವು ಯಾರು ಗಂಡಸರಿಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ನಮ್ಮ ಎಂ ಟಿ ನಂದೀಶ್ ಸರ್ ಅವರೇನಾದ್ರು ಅಲ್ಲ ಹಾಗಲ್ಲ ಅವ್ರಿಗೆ ಗೊತ್ತಿದೆ ಇದೆ ಆ್ಯಕ್ಚುಲಿ ನಮ್ಮಲ್ಲಿ ಏನೋ ಒಂದು ಪವರ್ ಇದೆ ಅಂತ ಗೊತ್ತಿದೆ ಅದನ್ನು ಮುಂದೆ ಒಬ್ಬರು ಬೇಕಷ್ಟೇ ಅದು ಅವರು ತೋರಿಸ್ತಾ ಇದ್ದಾರೆ ಅಷ್ಟೇ ನಿಮ್ಮಲ್ಲಿ ನಿಮ್ಮಲ್ಲಿ ಇದಿದೆ ಇದನ್ನು ಪ್ರೂವ್ ಮಾಡಿ ನಿಮ್ಮಲ್ಲಿ ಯಾವ ಎನರ್ಜಿ ಇದೆ ಆ ಶಕ್ತಿ ಇದೆ ಅದನ್ನು ಪ್ರೂವ್ ಮಾಡಿ ಅಂತ ಮುಂದೆ ತೋರಿಸ್ತಾ ಇರೋದು ಅವರೇ ಹಾಗಾಗಿ ಅದೊಂದು ಅವಕಾಶ ಎಲ್ರಿಗೂ ಅದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಎಲ್ಲರೂ ಆಕ್ಚುಲಿ ಎಲ್ಲರೂ ಅವರವರು ಒಂದೊಂದು ಹೆಜ್ಜೆನ ಮುಂದಿಡ್ತಾ ಇದ್ದಾರೆ ಇದೇ ಒಂದು ಅಚೀವ್ಮೆಂಟ್ ಅಂತ ನಾವು ಒಂದು ಅಚೀವ್ಮೆಂಟ್ ಎಲ್ಲರೂ ಸಿಕ್ಸ್ ಸಿಕ್ಸ್ಟಿ ಸೆಕೆಂಡ್ ಬಿಜು ಬಂದ್ಬಿಟ್ಟು ಎಲ್ಲ ಇದನ್ನ ಸಕ್ಸಸ್ಫುಲ್ ಮಾಡಿ ಹೀಗೆ ಮುಂದೆನೂ ಎಲ್ಲಾ ಇಯರಲ್ಲೂ ಇದೇ ರೀತಿ ಬಿಜುಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ